नमस्ते वसवि साहित्य कलावेदिके अर्पिसुव कन्नड बल्लवरु ओदलेबेकाद पुस्तकद परिचयात्मक कार्यक्रमदल्लि ओद्ता इरुव पुस्तक नाडि मिडितदल्लि बरेदवरु डाक्टर् शिवानंद कुबसद वैद्य लोकद इंदिन अंकण बरह चटाधीनतेय चरम सीमे चटाधीनतेय चरम सीमे नानाग बळ्ळारिय वैद्यकीय विद्यालयदल्लि एमएस माडुत्तिद्दे ಅಲ್ಲಿಯ ಹತ್ತನೆಯ ಬ್ಲಾಕ್ ಎಂದು ಕರೆಸಿಕೊಳ್ಳುವ ವಾರ್ಡನ್ನ ಜವಾಬ್ದಾರಿ ನನ್ನದಾಗಿತ್ತು. ಸಾಮಾನ್ಯವಾಗಿ ಮೊದಲನೆಯ ವರ್ಷದ ವಿದ್ಯಾರ್ಥಿಗಳಿಗೆ ಆ ವಾರ್ಡ್ ಕೊಡುವುದು ರೂಢಿ. ಯಾಕೆಂದರೆ ಆ ವಾರ್ಡ್ನಲ್ಲಿ ನಂಜು ಇದ್ದಂತ ದಿನಾಲೂ ಡ್ರೆಸ್ಸಿಂಗ್ ಅವಶ್ಯಕತೆ ಇರುವಂತ ರೋಗಿಗಳನ್ನು ಅಡ್ಮಿಟ್ ಮಾಡುತ್ತಿದ್ದರು. ಸ್ವಚ್ಛ ಹಾಗೂ ತುರ್ತು ನಿಗಾ ಅವಶ್ಯವಿರುವ ಕೇಸುಗಳನ್ನೆಲ್ಲ ಮುಖ್ಯ ಕಟ್ಟಡದಲ್ಲಿ ಅಡ್ಮಿಟ್ ಮಾಡಿ ಸೀನಿಯರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸುಪರ್ದಿಗೆ ಬಿಡುತ್ತಿದ್ದರು. ಮೊದಲ ವರ್ಷ ಆ ವಾರ್ಡನ್ನು ನೋಡಿಕೊಳ್ಳುತ್ತಿದ್ದ ನಾನು ಸೀನಿಯರ್ ಆದ ಮೇಲೆ ಕೂಡ ಆ ವಾರ್ಡನ್ನು ನಾನೇ ಕೇಳಿ ಪಡೆದಿದ್ದೆ. ಯಾಕೆಂದರೆ ಇಂಥ ರೋಗಿಗಳ ಆರೈಕೆ ಮಾಡುವುದರಲ್ಲಿ ನನಗೇನು ತೃಪ್ತಿ. ನಂಜು ಕೀವು ಇತ್ಯಾದಿಗಳಿಂದ ಕೀಳರಿಮೆ ಹೊಂದಿ ತಮ್ಮನ್ನು ತಾವೇ ಶಪಿಸಿಕೊಳ್ಳುತ್ತಿರುವ ಅವರಿಗೆ ಸಾಂತ್ವನ ಹೇಳುವುದು, ಅವರೊಂದಿಗೆ ಒಂದಿಷ್ಟು ಕಾಲ ಕಳೆಯುವುದು ನನ್ನ ಉದ್ದೇಶವಾಗಿತ್ತು. ಒಂದು ದಿನ ಸುಮಾರು 45 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬ ಕಾಲಿಗೆ ಗ್ಯಾಂಗ್ರೀನ್ ಮಾಡಿಕೊಂಡು ಬಂದು ಅಡ್ಮಿಟ್ ಆದ. ಆತನ ಕಾಲಿನ 5 ಬೆರಳುಗಳು ಕರ್ರಗಾಗಿದ್ದವು. ಆತನ ಒಂದು ಕಾಲನ್ನು ಮೊದಲೇ ತೆಗೆಯಲಾಗಿತ್ತು. ಈಗ ಈ ಕಾಲನ್ನು ತೆಗೆಯಬೇಕಾದ ಪರಿಸ್ಥಿತಿ. ಅತೀವ ನೋವಿನಿಂದ ಚಡಪಡಿಸುತ್ತಿದ್ದ. ಆದಷ್ಟು ಬೇಗ ಆ ಕಾಲನ್ನು ತೆಗೆಯುವಂತೆ ಗೋಗರೆಯುತ್ತಿದ್ದ. ಅನೇಕ ವರ್ಷಗಳ ಅವಿರತ ಧೂಮಪಾನದ ದುಷ್ಪರಿಣಾಮದಿಂದಾಗಿ ರಕ್ತನಾಳಗಳು ಸಣ್ಣದಾಗಿ ಕಾಲಿಗೆ ರಕ್ತ ಸರಬರಾಜು ಇಲ್ಲದಂತಾಗಿ ಸಂಭವಿಸುವ ಗ್ಯಾಂಗ್ರೀನ್ ಅದು. ಮುಟ್ಟಿ ನೋಡಿದರೆ ಕಾಲು ತಣ್ಣಗಿತ್ತು. ರಕ್ತನಾಳಗಳು ಕಟ್ಟಿಕೊಂಡು ನಾಡಿ ಮಿಡಿತ ಇರಲಿಲ್ಲ. ಬೆರಳುಗಳು ಕೊಳೆತು ಅಸಾಧ್ಯ ದುರ್ವಾಸನೆ ಬೀರುತ್ತಿದ್ದವು. ಅವನೊಂದಿಗೆ ಬಂದ ಅವನ ಹೆಂಡತಿ ಮಗ ಕೈ ಮುಗಿದು ಕರುಣಾಜನಕ ಸ್ಥಿತಿಯಲ್ಲಿ ನಿಂತಿದ್ದರು. ಆತನ ರೋಗದ ಇತಿಹಾಸ ಕೇಳಿದಾಗ ಗೊತ್ತಾಯಿತು. ಈಗ ಸುಮಾರು 6 ತಿಂಗಳ ಹಿಂದೆಯಷ್ಟೇ ಇದೇ ಕಾರಣಕ್ಕಾಗಿ ಒಂದು ಕಾಲನ್ನು ತೆಗೆಯಲಾಗಿದ್ದು ಈಗ ಮತ್ತೆ ಈ ಕಾಲಿಗೆ ಅಂಥದೇ ಪರಿಸ್ಥಿತಿ. ಅವನ ಗೋಳನ್ನು ನೋಡಲಾಗುತ್ತಿರಲಿಲ್ಲ. ಇಂಥ ಸ್ಥಿತಿಯಲ್ಲಿ ತಡೆಯಲಾರದಷ್ಟು ನೋವು ಇರುತ್ತದೆ. ಕಾಲನ್ನು ಹಾಸಿಗೆಯಿಂದ ಕೆಳಗೆ ಜೋತು ಬಿಟ್ಟರೆ ಒಂದಿಷ್ಟು ರಕ್ತ ಕಾಲ ಕೆಳಗೆ ಹರಿದು ಸ್ವಲ್ಪ ನೋವು ಕಡಿಮೆಯಾಗುತ್ತದೆ. ಅದೂ ಕೂಡ ಮೊದಲಿನ ಕೆಲವು ದಿನಗಳು ಮಾತ್ರ. ಬರಬರುತ್ತಾ ರಕ್ತನಾಳಗಳು ಪೂರ್ಣ ಕಟ್ಟಿಕೊಂಡು ಹಗಲು ರಾತ್ರಿ ಬಿಡದೆ ನೋವು ಕಾಡುತ್ತದೆ. ಈ ರೋಗದಲ್ಲಿ ಕಾಲಿನ ರಕ್ತನಾಳಗಳು ಮಾತ್ರ ಕಟ್ಟಿಕೊಂಡಿರುತ್ತವೆ. ನೋವಿನ ಜ್ಞಾನವನ್ನು ಮೆದುಳಿಗೆ ತಲುಪಿಸುವ ನರಮಂಡಲ ವ್ಯವಸ್ಥೆ ಸಹಜ ಸ್ಥಿತಿಯಲ್ಲಿಯೇ ಇರುತ್ತದೆ. ರಕ್ತ ಸಿಗದ ನರಗಳು ಚೀರುತ್ತಿರುತ್ತವೆ. ಹೀಗಾಗಿ ರಕ್ತವಿಲ್ಲದೆ ಕಾಲು ನಿಷ್ಪ್ರಯೋಜಕವಾದರೂ ಕೂಡ ನೋವು ನಿರಂತರ. ಈಗ ಇಲ್ಲಿ ಬರುವ ಮುಖ್ಯ ಪ್ರಶ್ನೆ ಎಂದರೆ ಒಂದು ಕಾಲನ್ನು ತೆಗೆದರೂ ಕೂಡ ಬೀಡಿ ಸೇದುವುದನ್ನು ಬಿಡದ ಅವನ ಮನಸ್ಥಿತಿ. ಆತನಿಗೆ ಈ ವಿಷಯವನ್ನು ಕೇಳಿದರೆ ನೋವಿನಿಂದ ಒದ್ದಾಡುತ್ತಾ ಇನ್ನು ಮೇಲೆ ಖಂಡಿತ ಬಿಡುತ್ತೇನೆ ಎಂದು ಭರವಸೆ ಕೊಟ್ಟ. ಆದರೆ ನನಗೆ ಗೊತ್ತಿತ್ತು ಚಟಗಳನ್ನು ಬಿಡುವುದು ಹೇಳಿದಷ್ಟು ಸುಲಭದ ಕೆಲಸವಲ್ಲ ಎಂದು. ಇಡೀ ಜನ ಸಮುದಾಯಕ್ಕೆ ಚಟಗಳನ್ನು ತೊರೆಯುವುದರ ಬಗ್ಗೆ ಅಥವಾ ಚಟ ಮಾಡದಿರುವ ಬಗ್ಗೆ ತಿಳಿ ಹೇಳುತ್ತಾ ಆದರ್ಶಪ್ರಾಯರಾಗಿರಬೇಕಾದ ವೈದ್ಯರಲ್ಲಿಯೇ ಕೆಲವರಿಗೆ ಇವುಗಳಿಂದ ದೂರವಿರಲು ಸಾಧ್ಯವಿಲ್ಲವೆಂದ ಮೇಲೆ ಸಾಮಾನ್ಯರ ಪಾಡೇನು. ಅದೇ ವೈದ್ಯಕೀಯ ವಿದ್ಯಾಲಯದಲ್ಲಿ ಪ್ರೊಫೆಸರ್ ಒಬ್ಬರು ಕೈಯಲ್ಲಿ ಸಿಗರೇಟ್ ಹಿಡಿದೆ ರೋಗಿಗಳನ್ನು ಪರೀಕ್ಷೆ ಮಾಡುವುದನ್ನು ನಾನು ಕಂಡಿದ್ದೆ. ಮತ್ತೆ ಸಂಜೆಯಾದೊಡನೆ ಪ್ರತಿನಿತ್ಯ ಮದ್ಯಾರಾಧನೆ. ಇಲ್ಲದೆ ಅವರು ಮಲಗುತ್ತಲೇ ಇರಲಿಲ್ಲ. ಅವರ ಕೈಯಲ್ಲಿ ಪೆನ್ ಹಿಡಿದರೆ ಕೈ ನಡುಗುತ್ತಿತ್ತು. ಹಿಂದಿನ ಸಿಗರೇಟ್ ಹಾಗೂ ಹಿಂದಿನ ರಾತ್ರಿ ಮದ್ಯ ಎರಡೂ ಕೂಡಿಕೊಂಡು ಅವರ ಉಸಿರಿಗೆ ವಿಚಿತ್ರ ವಾಸನೆ ನೀಡುತ್ತಿದ್ದವು. ಅಕ್ಷರ ಬರೆಯಬೇಕಾದರೆ ವೈಬ್ರೇಷನ್ ಮೋಡ್ನಲ್ಲಿ ಬರೆದ ಅಕ್ಷರಗಳು. ಆಪರೇಷನ್ ಮಾಡುವಾಗ ನೈಫ್ ಹಿಡಿದರೆ ಅವರ ಕೈಯನ್ನು ಇನ್ನೊಬ್ಬರು ಹಿಡಿಯಬೇಕೇನೋ ಅನ್ನುವಂಥ ಪರಿಸ್ಥಿತಿ. ಇಷ್ಟೆಲ್ಲ ಇದ್ದು ಅವರು ಆ ದಿನಗಳಲ್ಲಿ ವಿದ್ಯಾರ್ಥಿಗಳ ನೆಚ್ಚಿನ ಪ್ರೊಫೆಸರ್ ಕೂಡ ಆಗಿದ್ದು ವಿಪರ್ಯಾಸ. ಪ್ರತಿದಿನ ರಾತ್ರಿ ಅವರ ನಿತ್ಯದ ಡೋಸನ್ನು ಗ್ಲಾಸಿನಲ್ಲಿ ಹಾಕಿಕೊಟ್ಟು ಅವರ ನೆಚ್ಚಿನ ಕುರುಕುಲುಗಳನ್ನು ಮುಂದಿಟ್ಟು ಅವರ ಕಾಲು ನೀವುತ್ತಾ ಕುಳಿತಿರುತ್ತಿದ್ದರಂತೆ ಅವರ ಹೆಂಡತಿ. ಪಾಪದ ಹೆಂಗಸು. ಒಂದು ಬಾರಿ ನಾನು ಈ ವಿಷಯವಾಗಿ ನನ್ನ ಹೆಂಡತಿಯ ಮುಂದೆ ತಿಳಿಸುತ್ತಾ, ಅವರ ಹೆಂಡತಿ ಎಷ್ಟು ಒಳ್ಳೆಯವಳು ನೋಡು, ನನ್ನ ಗಂಡನ ಬೇಕು ಬೇಡಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಸೇವೆ ಮಾಡುತ್ತಾಳೆ ಎಂದೆ. ಅದಕ್ಕೆ ನನ್ನವಳು ಕೊಟ್ಟ ಉತ್ತರ ತಾರ್ಕಿಕ ಮತ್ತು ಅರ್ಥಪೂರ್ಣ ಎನಿಸಿತು. ದಿನಾಲೂ ಗ್ಲಾಸಿನಲ್ಲಿ ವಿಷ ಕೊಟ್ಟು ಅವನು ಸ್ವಲ್ಪ ಸ್ವಲ್ಪವಾಗಿ ಸಾವಿಗೆ ಸಮೀಪವಾಗುತ್ತಿರುವುದನ್ನು ಮೌನವಾಗಿ ನೋಡುತ್ತಾ ಕುಳಿತ ಅವಳೆಂಥ ಒಳ್ಳೆಯ ಹೆಂಡತಿ ಎಂದಿದ್ದಳು. ಆ ತರ್ಕ ನನಗೆ ಸರಿ ಎನಿಸಿತು. ಆದರೆ ಅವರ ಪರಿಸ್ಥಿತಿ ಏನಿತ್ತು? ಆದರೂ ಸಹ ಹೆಂಡತಿ ಅಥವಾ ಮನೆಯಲ್ಲಿರುವ ಇನ್ನಿತರರು ಚಟಕಲಿಯುವ ಮೊದಲ ದಿನಗಳಲ್ಲೇ ಅವರನ್ನು ಬೆದರಿಸಿ ತಿಳಿ ಹೇಳಿ ಅಥವಾ ವಿನಂತಿ ಮಾಡಿಕೊಂಡು ಹದ್ದು ಬಸ್ತಿನಲ್ಲಿಟ್ಟರೆ ಅನೇಕರು ಚಟಾಧೀನರಾಗುವುದನ್ನು ತಪ್ಪಿಸಬಹುದೇನು? ಯಾಕೆಂದರೆ
ಒಂದು ಬಾರಿ ಮನಸ್ಸಿನೊಂದಿಗೆ ಶರೀರ ಕೂಡ ಚಟಕ್ಕೆ ಅಧೀನವಾದರೆ ಅವರು ತಿರುಗಿಬಾರದ ದಾರಿಯಲ್ಲಿರುತ್ತಾರೆ. ಸಾಮಾನ್ಯವಾಗಿ ಯಾವುದೇ ಚಟ ಪ್ರಾರಂಭವಾದಾಗ ಬರೀ ಒಂದು ಕುತೂಹಲವಾಗಿರುತ್ತದೆ, ಬರಬರುತ್ತಾ ಅಭ್ಯಾಸವಾಗುತ್ತದೆ, ಕೊನೆಗೆ ವ್ಯಸನವಾಗಿ ಅಂಟಿಕೊಂಡು ಬಿಡುತ್ತದೆ. ವ್ಯಸನದ ಹಂತ ಮುಟ್ಟಿದಾಗ ಮನಸ್ಸಷ್ಟೇ ಅಲ್ಲ, ಶರೀರದ ಜೀವಕೋಶಗಳು ಕೂಡ ಅವಲಂಬಿತವಾಗುತ್ತವೆ. ಇದು ಚಟಾಧೀನತೆಯ ಪರಮಾವಧಿ. ಈ ಸ್ಥಿತಿಯಲ್ಲಿ ಮನುಷ್ಯ ವ್ಯಸನ ಮುಕ್ತನಾಗಬೇಕೆಂದು ಮನಸ್ಸು ಮಾಡಿದರೂ ಶರೀರ ಅದನ್ನು ಅಪೇಕ್ಷಿಸುತ್ತದೆ. ಬೀಡಿ ಸೇದಿ ಕಾಲು ಕೊಳೆತ ಈ ಮನುಷ್ಯನ ಮನುಷ್ಯ ಆರ್ತನಾಗಿ ನನ್ನೆಡೆಗೆ ನೋಡುತ್ತಿದ್ದ. ಮೊದಲು ಆತನಿಗೆ ನೋವು ನಿವಾರಕ ಚುಚ್ಚುಮದ್ದು ನೀಡಿ ಆತನ ರಕ್ತ ಪರೀಕ್ಷೆ ಇತ್ಯಾದಿಗಳನ್ನು ಮಾಡಿಸಿ ಅಂದೇ ರಾತ್ರಿ ಅವನ ಕಾಲನ್ನು ತೆಗೆದೆವು. ಶಸ್ತ್ರಚಿಕಿತ್ಸಾ ಕೋಣೆಯಿಂದ ಹೊರಬಂದಾಗ ಅವನ ಮುಖದಲ್ಲಿ ಸಂತೋಷದ ಭಾವ. ಎಂಥ ವಿಪರ್ಯಾಸ! ಯಾವ ಕಾಲಿನ ಸಹಾಯದಿಂದ ಊರು ಕೇರಿ ಸುತ್ತಿದ್ದನು, ಯಾವ ಕಾಲಿನಿಂದ ತಿರುಗಾಡಿ ತನ್ನ ಅನ್ನ ಸಂಪಾದಿಸುತ್ತಿದ್ದನು, ಆ ಕಾಲನ್ನು ತೆಗೆದಾಗ ಸಂತಸ. ಮುಂದೆ ಮತ್ತದೆ ಔಷಧಿ, ಇಂಜೆಕ್ಷನ್, ಡ್ರೆಸ್ಸಿಂಗ್ ಇತ್ಯಾದಿಗಳ ರಿಚುವಲ್ಗಳು ಅಷ್ಟೆ. ಬರೀ 10 ದಿನಗಳಲ್ಲಿ ಗಾಯಮಾಯ್ದು ಮನೆಗೆ ಹೊರಟ. ಬರುವಾಗ ಬಗಲಲ್ಲಿ ಗಡಿಗೆ ಹಿಡಿದುಕೊಂಡು ನಡೆಯುತ್ತಾ ಬಂದವ, ಹೋಗುವಾಗ ಗಾಲಿ ಕುರ್ಚಿಯಲ್ಲಿ ಕುಳಿತಿದ್ದ. ಬದಿಯಲ್ಲಿ ಹರಿದ ಸೀರೆ ಉಟ್ಟ ದುಃಖ ತಪ್ತ ಹೆಂಡತಿ, ಹಿಂದೆ ಗಾಲಿ ಕುರ್ಚಿ ನೂಕುವ ಹಿರಿಮಗ. ಮುಂದೆ ಆಗಾಗ ಬೇರೆ ಬೇರೆ ಕಾರಣಗಳಿಗಾಗಿ ಆಸ್ಪತ್ರೆಗೆ ಬರುತ್ತಿದ್ದ. ಬೀಡಿ ಬಿಟ್ಟ ಬಗ್ಗೆ ಕೇಳಿದರೆ ಅನ್ನುತ್ತಿದ್ದನಾದರೂ ಅವನು ಉತ್ತರಿಸುತ್ತಿದ್ದ ರೀತಿಯಿಂದ ಬಿಟ್ಟಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತಿತ್ತು. ಮತ್ತೆ ತಿಳಿ ಹೇಳಿ ಕಳುಹಿಸುತ್ತಿದ್ದ. 4-5 ತಿಂಗಳ ಬಳಿಕ ಮತ್ತೆ ಬಂದ. ಈ ಬಾರಿ ಎಡಗೈಯ 4 ಬೆರಳುಗಳು ಕರ್ರಗಾಗಿದ್ದು ಹೆಬ್ಬೆರಳನ್ನು ಮಾತ್ರ ಉಳಿದಿತ್ತು. TAO, ಥ್ರೋಂಬೋ ಆಂಜೈಟಿಸ್ ಒಬ್ಲಿಟ್ರನಾನ್ಸ್ ಎಂದು ವೈದ್ಯಕೀಯವಾಗಿ ಕರೆದುಕೊಳ್ಳುವ ಈ ರೋಗ ಪ್ರಮುಖವಾಗಿ ಕಾಲಿನ ನಾಳಗಳನ್ನು ಆವರಿಸಿಕೊಳ್ಳುತ್ತದೆ, ಆದರೆ ಕೆಲವೊಬ್ಬರಲ್ಲಿ ಕೈಗಳಲ್ಲಿ ಕೂಡ ಕಾಣಿಸಿಕೊಳ್ಳುತ್ತದೆ. ಈ ರೋಗಕ್ಕೆ ನಿಜವಾದ ಕಾರಣ ಪೂರ್ತಿಯಾಗಿ ತಿಳಿದಿಲ್ಲವಾದರೂ ಧೂಮಪಾನ ಮಾಡುವುದರಲ್ಲಿ ಮಾತ್ರ ಧೂಮಪಾನ ತ್ಯಜಿಸಿದರೆ ಮಾತ್ರ ಹತೋಟಿಗೆ ಬರಬಹುದಾದ ಈ ರೋಗಕ್ಕೆ ಆ ದಿನಗಳಲ್ಲಿ ಪರಿಣಾಮಕಾರಿಯಾದ ಚಿಕಿತ್ಸೆಗಳು ಲಭ್ಯವಿರಲಿಲ್ಲ. ಈಗ ಕೆಲವೊಂದು ಔಷಧಿಗಳು ಲಭ್ಯವಿದ್ದರೂ ಕೂಡ ಧೂಮಪಾನ ಮುಂದುವರಿಸಿದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ಸಾಧ್ಯವಿಲ್ಲ. ಆಗ ಉಳಿದ ಒಂದೇ ಮಾರ್ಗವೆಂದರೆ ಕೊಳೆತ ಭಾಗವನ್ನು ಕತ್ತರಿಸಿ ತೆಗೆಯುವುದು. ಮತ್ತೆ ಅವನನ್ನು ಬಯ್ಯಬೇಕೆಂದುಕೊಂಡೆ. ಬಯ್ಯುವುದು ವ್ಯರ್ಥವು ಎಂದು ಗೊತ್ತಿತ್ತು. ಆದರೂ ಇದೇ ರೀತಿ ಮುಂದುವರಿದರೆ ಇನ್ನೊಂದು ಕೈ ಕೂಡ ನಿರುಪಯುಕ್ತವಾಗಬಹುದೆಂದು ಎಚ್ಚರಿಕೆ ನೀಡಿ ಕೊಳೆತ 4 ಬೆರಳುಗಳನ್ನು ತೆಗೆದು ಉಪಚಾರ ಮಾಡಿ ಕಳಿಸಲಾಯಿತು. ಈ ಬಾರಿ ಅವರ ಮನೆ ಮಂದಿಯ ಮುಖದ ಮೇಲೆ ನಿರಾಸೆ ಸ್ಪಷ್ಟವಾಗಿ ತೋರುತ್ತಿತ್ತು. ಅವರ ಯಾವ ಉಪದೇಶಕ್ಕೂ ಕಿವಿಗೊಡದೆ, ತಮ್ಮ ಬೆದರಿಕೆಗೂ ಜಗ್ಗದೆ ಆತ ಚಟವನ್ನು ಮುಂದುವರಿಸಿದ್ದ. ಆರೋಗ್ಯ ಇಲಾಖೆಯಲ್ಲಿ ವೈದ್ಯಾಧಿಕಾರಿಯಾಗಿದ್ದುಕೊಂಡು ಸರ್ಕಾರದಿಂದಲೇ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕೆ ಬಳ್ಳಾರಿಯ ವೈದ್ಯಕೀಯ ವಿದ್ಯಾಲಯಕ್ಕೆ ನಿಯೋಜನೆಗೊಂಡಿದ್ದ ನಾನು ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿ ಅಲ್ಲಿಯ ಅಸಿಸ್ಟೆಂಟ್ ಸರ್ಜನ್ ಆಗಿ ಮುಂದುವರಿಸಿದೆ. ನಾನು MS ಮಾಡಿದ ಯೂನಿಟ್ನಲ್ಲೇ ಕೆಲಸ ಮುಂದುವರಿಸಿದೆ. ಒಂದು ದಿನ OPDಯಲ್ಲಿದ್ದಾಗ ಅದೇ ವ್ಯಕ್ತಿ ಬಂದು ನನ್ನೆದುರಿಗೆ ನಿಂತ. ಆ ವೇಳೆಗೆ ನನಗೂ ಅವನಿಗೂ ಎಂಥ ಸಂಬಂಧ ಬೆಳೆದಿತ್ತೆಂದರೆ, ತಮ್ಮ ಮನೆಯವರಿಗೆ ಏನೇ ಆದರೂ ನನ್ನನ್ನೇ ಹುಡುಕಿಕೊಂಡು ನನ್ನೆದುರು ಬಂದು ನಿಲ್ಲುತ್ತಿದ್ದರು. ಈಗ ಮತ್ತೆ ಬಂದಿದ್ದ. ಆಸ್ಥಿತಿ ಯಥಾರೀತಿ ದೈನ್ಯತೆಯ ಭಾವ ತುಂಬಿಕೊಂಡು, ಜೊತೆಗೆ ಅವನ ಕಿರಿಯ ಮಗ ಮತ್ತು ಹೆಂಡತಿ ಮಾತ್ರ. ದೊಡ್ಡ ಮಗನೆಲ್ಲಿ ಎಂದು ಕೇಳಿದರೆ, ಇವನ ಚಟ ಮತ್ತು ಅನಾರೋಗ್ಯದಿಂದ ಬೇಸತ್ತು ಬೇರೆ ಮನೆ ಮಾಡಿಕೊಂಡಿದ್ದಾನೆ ಎಂದು ಅವನ ಹೆಂಡತಿ ಹೇಳಿದಳು. ಮಗನಿಗೆ ಬೇಸರಿಸಿಕೊಂಡು ಹೋಗುವ ಅಧಿಕಾರ ಇದೆ, ಅವಕಾಶ ಇದೆ. ಆದರೆ ಹೆಂಡತಿಗೆ ಈಗ ನೋಡಿದರೆ ಉಳಿದ ಒಂದು ಕೈಯನ್ನು ಕರ್ರಗಾಗಿಸಿಕೊಂಡು ಬಂದಿದ್ದ. ನನಗೆ ಅವನ ಕಷ್ಟ ನೋಡಲಾಗಲಿಲ್ಲ. ಈ ಬಾರಿ ಬೀಡಿ ಬಿಟ್ಟಿಲ್ಲದುದರ ಬಗ್ಗೆ ನಾನು ಕೇಳಲಿಲ್ಲ, ಅವನ ಹೆಂಡತಿಯು ಹೇಳಲಿಲ್ಲ. ಅದು ಗೊತ್ತಿದ್ದ ವಿಷಯವೇ ಆಗಿತ್ತಲ್ಲ. ಕೈಕಾಲುಗಳನ್ನು ಕತ್ತರಿಸಿ ಹಾಕಿದರೂ ಚಟ ಬಿಡಲು ಸಾಧ್ಯವಾಗದ ಹಂತ ತಲುಪಿದ್ದು. ಅವನ ಮನಸ್ಸು ಹಾಗೂ ಶರೀರ, ಅವನ ದೇಹದ ಪ್ರತಿಯೊಂದು ಜೀವಕೋಶ ಕೂಡ ನಿಕೋಟಿನ್ಗಾಗಿ ಹಂಬಲಿಸತೊಡಗಿತ್ತು. ತನ್ನನ್ನೇ ತಾನು ಬೈದುಕೊಳ್ಳುವ ಸ್ಥಿತಿಯಲ್ಲಿ ಅವನಿಗೆ ನಾನೂ ಬೈದು ಅವನ ಕ್ಲೇಶವನ್ನು ಹೆಚ್ಚಿಸಬಾರದು ಧರಿಸಿ ಸುಮ್ಮನೆ ಅಡ್ಮಿಟ್ ಮಾಡಿದೆ. ಅದೇ ರಾತ್ರಿ ಅವನ ಕೈ ಕತ್ತರಿಸಿ ಅಂದು ನನಗಾದ ಸಂಕಟ ಸೃಷ್ಟಿ. ಇಂಥ ಸಂದರ್ಭದಲ್ಲಿ ಜನರ ನೋವನ್ನು ನಿಜವಾದ ಅರ್ಥದಲ್ಲಿ ಶಮನ ಮಾಡಲು ಸಾಧ್ಯವಾಗದಿರುವ ಈ ವೈದ್ಯಕೀಯದ ಬಗ್ಗೆ ಬೇಸರವಾಗುತ್ತದೆ. ಅಂದು ತುಂಬಾ ಬೇಸರಗೊಂಡು ಇನ್ನು ಮುಂದೆ ಕನಿಷ್ಠ 1 ವರ್ಷದವರೆಗೆ ಕೈ ಅಥವಾ ಕಾಲು ಕತ್ತರಿಸಿ ಹಾಕುವಂತಹ ಕೇಸುಗಳನ್ನು ನನಗೆ ದಯವಿಟ್ಟು ಕೊಡಬೇಡಿರೆಂದು ನಮ್ಮ ಪ್ರೊಫೆಸರ್ಗೆ ಕೇಳಿಕೊಂಡೆ. ನನ್ನ ಪ್ರೊಫೆಸರ್ ನನ್ನೆಡೆಗೆ ನೋಡಿ ಅರ್ಥಗರ್ಭಿತವಾಗಿ ನಕ್ಕರಷ್ಟೆ. ಅವರ ಮುಖದಲ್ಲಿ ಹಲವು ವರ್ಷ ಇಂಥ ನೋವುಗಳನ್ನು ನೋಡಿದ, ಶಮನ ಮಾಡಿದ, ಕೆಲವೊಮ್ಮೆ ಅಸಹಾಯಕರಾದ ಅನುಭವದ ಭಾವ ಕಾಣುತ್ತಿತ್ತು. ಅಂದು ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. 2 ಕೈ 2 ಕಾಲು ಕತ್ತರಿಸಿಕೊಂಡು ಅಸಹಾಯಕನಾದ ಅವನ ಮುಖ, ಬದಿಯಲ್ಲಿ ಅಳುತ್ತಾ ನಿಂತ ಹೆಂಡತಿ ಹಾಗೂ ಅಮಾಯಕ ಮಗನ ದೃಶ್ಯ ಕಣ್ಮುಂದೆ ಬರತೊಡಗಿತ್ತು. ಮರುದಿನದಿಂದ ಯಥಾರೀತಿ ಔಷಧೋಪಚಾರ, ಡ್ರೆಸ್ಸಿಂಗ್ ಎಂಬ ನಿತ್ಯ ಸತ್ಯ. 7ನೇ ದಿನ ನಾನು OPDಯಲ್ಲಿದ್ದಾಗ 10ನೇ ವಾರ್ಡಿನ ನರ್ಸ್ ಫೋನ್ ಮಾಡಿ ಅರ್ಜೆಂಟ್ ಆಗಿ ವಾರ್ಡಿಗೆ ಬಂದು ಹೋಗಲು ತಿಳಿಸಿದಳು. ನನಗೆ ಸ್ವಲ್ಪ ಗಾಬರಿ ಆಯಿತು, ಆತನಿಗೆ ಏನಾದರೂ ಆಗಿರಬಹುದೇ ಎಂದು. ಯಾಕೆಂದರೆ ಈ 3 ವರ್ಷದಲ್ಲಿ ಅವನೊಂದಿಗೆ
ಸ್ವಲ್ಪ ಮಟ್ಟಿನ ಅಟ್ಯಾಚ್ಮೆಂಟ್ ಬೆಳೆದಿತ್ತಲ್ಲ. ಅಲ್ಲಿ ಹೋದಾಗ ನಾನು ಅಲ್ಲಿ ಹೋದೊಡನೆ ನನ್ನನ್ನು ವಾರ್ಡಿನ ಬಾಗಿಲಲ್ಲಿ ನಿಲ್ಲಿಸಿ ಆ ನರ್ಸ್ ತೋರಿಸಿದ ದೃಶ್ಯದಿಂದ ನಾನು ಅವಕ್ಕಾಗಿ ಹೋದೆ. ಎರಡು ಕೈಗಳಿಲ್ಲದ ಅವನು ಬೀಡಿ ಸೇದುತ್ತಿದ್ದ. 10 ವರ್ಷದ ಅವನ ಮಗ ತನ್ನ ಕೈಯಿಂದ ಇವನ ಬಾಯಿಗೆ ಬೀಡಿ ಇಡುತ್ತಿದ್ದ. ನಮಸ್ತೆ, ಮುಂದಿನ ಕಥೆಯನ್ನು ಮುಂದಿನ ಬಾರಿ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ.